ಕರೋನಾ ಮತ್ತು ಕೋವಿಡ್ ಅಂತಕ್ಕಂಥ ಮಹಾಮಾರಿಗಳಿವೆ. ಆ ಮಾರಿಗಳು ಇವತ್ತು ಜನರನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಇಡೀ ಪ್ರಪಂಚವ್ಯಾಪಿಯಾಗಿ ಈಗಾಗಲೇ ಅದರ ಪ್ರಯತ್ನಗಳು ಮಾಡ್ತಾಯಿದೆ. ಸರ್ವ ಪ್ರಯತ್ನಗಳು ಮಾಡ್ತಾಯಿದ್ದಾರೆ ನಮ್ಮ ಸರ್ಕಾರಗಳು. ಆ ಸರ್ಕಾರಗಳ ಮುಖಾಂತರ ಏನಾದರೂ ಮಾಡಿ ಇದನ್ನು ತಡೆಗಟ್ಟಬೇಕು. ಜನ ಸಾಯ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ತದೆ. ಆ ಹೆಣ್ಣುಗಳು 20-30 ನೋಡ್ತಾ ಇದ್ರೆ ನಮಗೆ ಒಂಥರ ಅದು ನಿಂತ್ಕೊಳಕ್ಕಾಗುತ್ತೆ. ಸರಿ, ನಾವು ಮೀಟಿಂಗ್ ಮಾಡಿ ಗುಟ್ಟಾಗಿ ಮಾಡಿ, ಯಾಕೆಂದರೆ ಇದೊಂಥರ ಈ ಸೀಕ್ರೆಟ್ ಡಿಸೀಸ್ ಅಂತ ಹೇಳ್ತೀರಿ. ನಾವು ಗುಟ್ಟಾಗಿ ಬರ್ತಕ್ಕಂಥ ಡಿಸೀಸ್ ಯಾರು ಕಣ್ಣು ಕಾಣಿಸಲ್ಲ ಕೈಗೂ ಸಿಕ್ಕಲ್ಲ. ಇಂಥ ಒಂದು ವಾತಾವರಣದಲ್ಲಿ ಆದ್ರೂ ಅದನ್ನು ತಡೆಗಟ್ಟತಕ್ಕಂಥ ಕೆಲಸ ಸರ್ಕಾರಗಳು ಮಾಡಿದೆ. ಆದರೆ ಅದಕ್ಕೆ ಪ್ರಿಪರೇಷನ್ ಎಷ್ಟು ಆಗಬೇಕಾಗಿತ್ತು, ಆ ಪ್ರಿಪರೇಷನ್ ನಾವು ತಯಾರು ಮಾಡೋಕ್ಕೆ ಆಗಲಿಲ್ಲ. ಆ ರೋಗನ ತಡೆಗಟ್ಟಕ್ಕೆ ಅದು ಸಡನ್ನಾಗಿ ಬಂದ್ಬಿಡ್ತು. ಇವತ್ತು ಇದಕ್ಕೆ ಇವಾಗ ಇರುವಂತಕ್ಕಂಥದ್ದು ಒಂದೇ ಒಂದು ಒಗ್ಗಟ್ಟಾಗಿರಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪರಿಸ್ಥಿತಿ. ಒಬ್ಬೊಬ್ಬರು ಈಗ ನಾವು ನಿಂತ್ಕೊಳ್ಳದೆ ಸುಮಾರು ಒಂದು 10 ಜನ ನಿಂತ್ಕೊಳ್ಬೇಕಾದ್ರೆ 70-80 ಅಡಿಯಾಗಿ ನಾವು ಇರಬೇಕು. ಪರಿಸ್ಥಿತಿಯಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ಜಾತ್ಯತೀತವಾಗಿ ಯಾವ ಜಾತಿ ಈ ಜಾತಿ ಯಾವ ಜಾತಿನೂ ಇಲ್ಲ, ಎಲ್ಲ ಒಂದೇ ಜಾತಿ, ಮನುಷ್ಯನ ಜಾತಿ. ಆ ಮನುಷ್ಯನ ಜಾತಿಯಲ್ಲಿ ನಾವೆಲ್ಲ ಮನಸ್ಸಿಗೆ ತಗೊಂಡ್ರೆ ನಾವೆಲ್ಲ ಉಳಿತೀವಿ, ನಮ್ಮ ಜನನ ನಾವು ಉಳಿಸ್ಕೊಳ್ತೀವಿ. ಇಲ್ಲದೆ ಇದ್ರೆ ಈಗಾಗಲೇ 25% ಖಾಲಿ ಆಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿದೆಯೋ ಇಲ್ಲ ಅಂತ ಭಾಳ ಮುಂದುವರೆದಂಥ ಅಮೇರಿಕ ರಾಜ್ಯದಲ್ಲಿ ಸುಮಾರು 10 ಕೋಟಿವರೆಗೂ ಹೋಗಿದ್ದಾರೆ. ಯಾರಿಗೂ ಲೆಕ್ಕ ಸಿಗ್ತಾ ಇಲ್ಲ. 10 ಲಕ್ಷ ಅಂತ ಲೆಕ್ಕ ಇದೆ, ಒಮ್ಮೆ ಲೆಕ್ಕ ಜಾಸ್ತಿ ಆಗಿದೆ. ಯಾರಿಗೂ ಹೇಳಿದಿರೋ ಅದನ್ನು ನಡೀತದೆ. 10 ಲಕ್ಷ ಅಂತೂ ಅನೌನ್ಸ್ ಮಾಡಿದ್ದಾರೆ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲೆಲ್ಲಿ ಜಾಗ ಸಿಕ್ಕಿದ್ರೆ ಎಲ್ಲೆಲ್ಲಿ ನಮ್ಮ ಮೂಲಕಾಸು ನಾವು ಅವಕಾಶ ಇದ್ದರೆ ಅದನ್ನು ಯಾರು ಅಂತ ಅರ್ಗು ಯಾರು ಬರ್ತಾರೆ ಅವ್ರಿಗೆ ತಕ್ಷಣ ಕೊಟ್ಬಿಡ್ಬೇಕು, ಜ್ಞಾಪಕ ಮಾಡ್ಕೊಂಡು ದೇವರಿಂದೆ. ನಮ್ಮ ಹತ್ರ ಇದ್ದಷ್ಟು ಇಷ್ಟೇ ಕೊಡಬೇಕು, 1000 ರೂಪಾಯಿ ಕೊಡಬೇಕು, 500 ರೂಪಾಯಿ ಕೊಡಬೇಕು ಅಂತಕ್ಕಂಥ ನಿಗದಿ ಬೇಡ. ಎಲ್ರಿಗೆ ಯಾರ್ಯಾರಿಗೆ ಎಷ್ಟೇ ಶಕ್ತಿ ದೇವರವ್ರು ಆದರೂ ವಂಚನೆ ಮಾಡ್ಕೋಬೇಡ. ನಮ್ಮ ಕೆಲವು ಕಡೆ ಬೆಂಗಳೂರಿನಲ್ಲಿ ಈ ಸ್ಮಶಾನಗಳಿರ್ತಕ್ಕಂಥ ಏರಿಯಾದಲ್ಲಿ ಮೊದಲೇ ಅಲ್ಲಿ ಏನು ಸ್ಯಾನಿಟೇಷನ್ ಕೆಲಸ ಮಾಡಿಲ್ಲ. ಅದ್ರ ಜೊತೆಗೆ ಇದು ಸೇರಿಕೊಂಡು ಬಹಳ ಒಂಥರ ಬಹಳ ಅವಿವೇಕವಾದಂಥ ಒಂದು ಥರ ಜಾಗಕ್ಕೆ ಹೋಗದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಕನಿಷ್ಠ ನಮ್ಮ ಕೈಲಾಗಿದ್ದು 3 ಕೋಸ 6 ಕೋಸ ಏನೋ ದೇವ್ರ ದಾನ ಕೊಡ್ತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಬಂದಿರತಕ್ಕಂಥದ್ದು. ದಾನ ಧರ್ಮವೆಲ್ಲ ಸರ್ಕಾರಿ ಹೋಗಲ್ಲ ಅಂತ ಹೇಳಿದ್ದಾನೆ ದೇವ್ರಿಗೆ. ದೇವ್ರು ಹೇಳಿದ್ದಾನೆ ಕೈವಾರ ತಾತ್ನವ್ರು, ನಾವು ಹೋಗಿ ತಾತ್ನಿಗೆ ನಮಸ್ಕಾರ ಮಾಡಿ ನಿನ್ನೆ ಆ ಭಗವಂತನ ತಾತ್ನ ಆಶೀರ್ವಾದ ಮುಖಾಂತರ ಇನ್ನೂ ಈಚೆಗೆ ಬಂದ್ಮೇಲೆ ಬಂದ್ರೆ ಯಾರೋ ಒಬ್ಬ ಅವ್ರಿಗೆ ತೊಂದರೆ ಆಗಿದೆ, ಹಿಂಗೆ 5000 ನಮ್ಗೆ ಜೋಬಾಗಿದೆ ಬಂದ್ಬಿಟ್ಟೆ, ಏನು ಮಾಡೋಕ್ಕಾಗಲ್ಲ ಅಂತ ಒಂದು ದುರಂತವಾದಂಥ ವಿಚಾರನ ನಾವು ಕೇಳಿದಾಗ ನಾವು ಅದಕ್ಕೆ ಕೈಲಾಗಿದ್ದು ನಮ್ಮ ಶಕ್ತಿ ಇದ್ದಿದ್ದು ನಾವು ಸಹಾಯ ಮಾಡದೆ ಹೋದರೆ ಅದಕ್ಕಿಂತ ಅಮಾನವೀಯ ಕೆಲಸ ಇನ್ನು ಬೇರೆ ಇಲ್ಲ. ನಾವು ಬಂದು ಇಲ್ಲೇನು ಮಾಡೋದು, ಇದೇನೆಲ್ಲ ಮಾಡೋಕ್ಕಾಗುತ್ತಾ ಟೌನ್ನಾಗ? ನಾವು ಬಂದು ನಾವೇನು ತಜ್ಞರಲ್ಲ, ಡಾಕ್ಟ್ರುಗಳಲ್ಲ, ಇನ್ನೊಂದಲ್ಲ, ಏನಂದರೆ ಸಾಮಾಜಿಕವಾಗಿ ನಾವು ಅದನ್ನು ಬೆಂಬಲಿಸ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ಆ ಒಂದು ಕೆಲಸ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಮಾನ್ಯ ನಮ್ಮ ವೈದ್ಯರು ಇವರು ಸೇವೆ ಅಪಾರ. ಅವರು ಕೆಲವನ್ನ ಪ್ರತ್ಯಕ್ಷವಾಗಿ ತಗೊಳ್ತಾ ಇದ್ದಾರೆ, ಕೆಲವನ್ನ ಪರೋಕ್ಷವಾಗಿ ತಗೊಳ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಅವರದು ಸೇವೆ ಇಡೀ ನಾವು ಎಂತ ಎಮರ್ಜೆನ್ಸಿಗೆ ಅವರೇ ನಮ್ಗೆ ದಿಕ್ಕು. ಎಮರ್ಜೆನ್ಸಿ ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ದಿಕ್ಕಾಗಿ ನಿಂತು ನಮ್ಮ ಊರು ಬಿಡದಿರೋ ಅವ್ರು ಕಾಪಾಡಿಕೊಂಡು ಜನಕ್ಕೆ ಒಂದು ರಕ್ಷಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಜನತೆಯ ಪರವಾಗಿ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆ. ನಮ್ಮ ಶಿಡ್ಲಘಟ್ಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿರಂತರವಾಗಿ ಅಪ್ಡೇಟ್ಗಳನ್ನು ಪಡೆಯಲು ಬೆಲ್ ಐಕಾನನ್ನು ಒತ್ತುವುದು ಮರೆಯದಿರಿ.